ಐತಿಹಾಸಿಕ ಗಳಿಕೆಗೆ ಸಾಕ್ಷಿಯಾಗಲಿದೆ ಭಾರತ. ಇಸ್ರೋ ಇನ್ನೊಂದು ಸಾಹಸ ಸೂರ್ಯ ಶಿಕಾರಿಗೆ ಕೌಂಟ್ ಡೌನ್ ಶುರುವಾಗಿ ಲೇಸರ್ನ ಅಂಗಳಕ್ಕೆ ಆದಿತ್ಯ ಎಲ್1 ಉಡಾವಣೆ ಆಗಲಿದೆ. ಮತ್ತೊಂದು ಐಸಿ ಐತಿಹಾಸಿಕ ಗಳಿಕೆಗೆ ಸಾಕ್ಷಿಯಾಗಲಿದೆ ಭಾರತ. ಈಗಾಗಲೇ ಇಸ್ರೋ ವಿಜ್ಞಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯೋದ್ರ ಮುಖಾಂತರ ಮತ್ತೊಂದು ಐತಿಹಾಸಿಕ ಗಳಿಕೆಗೆ ಸಾಕ್ಷಿಯಾಗಲಿದೆ. ಇದೇ ಮೊದಲ ಬಾರಿಗೆ ಭಾರತದಿಂದ ಸೂರ್ಯನ ಶಿಕಾರಿಗೆ ಹೊರಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇವತ್ತು 11:50 ಕ್ಕೆ ಶ್ರೀಹರಿ ಕೋಟಾದಿಂದ ಉಡಾವಣೆ ಆಗಲಿದೆ ಆದಿತ್ಯ ಎಲ್1. ಚಂದ್ರಯಾನ 3 ಯಶಸ್ವಿಯಾಯಿತು. ಏಕೆಂದರೆ ಸೂರ್ಯನಿಗೆ ಟಾರ್ಚ್. ಇದೇ ಮೊದಲ ಬಾರಿಗೆ ಭಾರತದಿಂದ ಸೂರ್ಯನ ಅಧ್ಯಯನಕ್ಕೆ ನೌಕೆ ಲ್ಯಾಂಗ್ರಾಜ್ ಪಾಯಿಂಟ್ ಅನ್ನು ಬಿಡಲಾಗ್ತಾ ಇದೆ. ಐತಿಹಾಸಿಕ ಹೆಜ್ಜೆಯನ್ನ ಇಡೋದಕ್ಕೆ ಇಸ್ರೋ ಸಂಸ್ಥೆ ಮುಂದಾಗಿದೆ. ಇವತ್ತು ಬೆಳಗ್ಗೆ 11:50 ಸೂರ್ಯಯಾನ ಆದಿತ್ಯ ಎಲ್1 ಉಡಾವಣೆ ಆಗಲಿದೆ. ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಶ್ವದ ಕಣ್ಣು ಈಗ ಇಸ್ರೋದ ಸೂರ್ಯ ಮಿಷನ್ ಆದಿತ್ಯ ಎಲ್1 ಮೇಲೆ ಇದೆ. ಇಡೀ ವಿಶ್ವನೇ ತಿರುಗಿ ನೋಡುವಂತಹ ಸ್ಥಾನದಲ್ಲಿ ಭಾರತ ಇದೆ. ಯಾರು ಕೂಡ ಮಾಡದಂತಹ ಸಾಹಸಕ್ಕೆ ಕೈ ಹಾಕಿದೆ ನಮ್ಮ ಹೆಮ್ಮೆಯ ಭಾರತ. ಈಗಾಗಲೇ ದಕ್ಷಿಣ ಧ್ರುವಕ್ಕೆ ಚಂದ್ರಯಾನ 3 ಯಾವಾಗ ಯಶಸ್ವಿಯಾಯಿತು, ಈಗ ಸೂರ್ಯನ ಶಿಕಾರಿಯನ್ನ ಹೊಡೆಸ್ತಾ ಇದೆ ಭಾರತ. ಹಾಗಾಗಿ ಭಾರತದ ಸಾಧನೆಯನ್ನ ಕೊಂಡಾಡೋದಕ್ಕೆ, ಭಾರತದ ಸಾಧನೆಯನ್ನ ಹೊಗಳೋದಕ್ಕೆ ಇಡೀ ವಿಶ್ವನೇ ಸಜ್ಜಾಗಿ ನಿಂತಿರುವಂತದ್ದು. ಒಟ್ಟಾರೆಯಾಗಿ ಈಗ ವಿಶ್ವದ ಕಣ್ಣು ಇಸ್ರೋದ ಸೂರ್ಯ ಮಿಷನ್ ಆದಿತ್ಯ ಎಲ್1 ಮೇಲೆ ಇರುವಂತದ್ದು. ಪಿಎಸ್ಎಲ್ವಿ ಎಕ್ಸೆಲ್ ರಾಕೆಟ್ ಸಹಾಯದಿಂದ ಇವತ್ತು ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ. ಎಲ್1 ಪಾಯಿಂಟ್ಗೆ ಸಾಗಿಸಲಾಗುತ್ತೆ. ಈ ಹಂತವನ್ನ ತಲುಪಿದ ನಂತರ ಆದಿತ್ಯ ಎಲ್1 ಪ್ರಮುಖ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಒಟ್ಟಾರೆಯಾಗಿ ಯಾರು ಮಾಡದಂತಹ ಸಾಹಸಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಮುಂದಾಗಿದೆ. ದಿನೇ ದಿನೇ ಪ್ರಗತಿಯನ್ನ ಸಾಧಿಸ್ತಾ ಇರುವಂತಹ ಭಾರತ ಇದೀಗ ಸೌರ ಮಂಡಲದ ಮಾತೃ ನಕ್ಷತ್ರವಾದಂತಹ ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿದೆ. ಇದು ಸೂರ್ಯನ ಅಧ್ಯಯನಕ್ಕೆ ಭಾರತ ಉಡಾವಣೆ ಮಾಡ್ತಾ ಇರುವಂತಹ ಮೊದಲ ಆಂತರಿಕ ಯೋಜನೆಯಾಗಿದೆ. ಇದಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆದಿತ್ಯ ಎಲ್1 ಅನ್ನುವಂತಹ ಯೋಜನೆಯನ್ನ ರೂಪಿಸಿರೋದು ನಿಜಕ್ಕೂ ಕೂಡ ಕುತೂಹಲವನ್ನ ಕೇಳಿಸ್ತಾ ಇದೆ. ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರೇಜ್ ಪಾಯಿಂಟ್ 1 ಉಪಗ್ರಹವನ್ನ ಸ್ಥಾಪಿಸೋದಕ್ಕೆ ಅಧ್ಯಯನ ನಡೀತಾ ಇದೆ. ಬಾಹ್ಯಾಕಾಶದ ಎಲ್ಲರ ಕೌತುಕ ಕೇಳಿಸುವಂತಹ ನಿಗೂಢ ನಕ್ಷತ್ರ ಯಾರಿಗೂ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೂರ್ಯನನ್ನ ಟಚ್ ಮಾಡೋದಕ್ಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕ್ಷಣ ಎಲ್ಲರಲ್ಲಿಯೂ ಕೂಡ ಮೂಡಿತು. ಆದ್ರೆ ಈಗ ಆ ಸಾಹಸಕ್ಕೆ ಮುಂದಾಗ್ತಾ ಇದೆ ಇಸ್ರೋ. 125 ದಿನ 15 ಲಕ್ಷ ಕಿಲೋಮೀಟರ್ ದೂರ ಸೂರ್ಯನ ಕುರಿತು ಅಧ್ಯಯನ ಮಾಡಲಿರುವ 4 ಉಪಕರಣಗಳು. ಸೂರ್ಯನಿಗಾಗಿರೇ ಈಗ 4 ಉಪಕರಣಗಳು ಸಜ್ಜಾಗಿ ನಿಂತಿರುವಂತದ್ದು. ಸೂರ್ಯಯಾನ ಮಿಷನ್ ನ ವೈಶಿಷ್ಟ್ಯಗಳೇನು ಅಂತ ಗಮನಿಸೋದಾದ್ರೆ ಇವತ್ತು ಸೆಪ್ಟೆಂಬರ್ 2 ಬೆಳಗ್ಗೆ 11:50 ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಬಾಹ್ಯಾಕಾಶ ನಿಲ್ದಾಣದಿಂದ ಆದಿತ್ಯ ಎಲ್1 ಉಡಾವಣೆ ಮಾಡಲಾಗುತ್ತೆ. ಇಸ್ರೋ ಮುಖ್ಯಸ್ಥರಾದಂತಹ ಎಸ್ ಸೋಮಶೇಖರ್ ತಿಳಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ ಈ ಮಿಷನ್ ಅನ್ನ ಸಿದ್ಧಪಡಿಸಿದೆ. ಆದಿತ್ಯ ಎಲ್1 ತನ್ನೊಂದಿಗೆ ದ್ಯುತಿಗೋಳ, ವರ್ಣಗೋಳ ಮತ್ತು ಸೂರ್ಯನ ಹೊರ ಪದರಗಳನ್ನ ಕರೋನಾ ಒತ್ತೊಯ್ಯುತ್ತೆ. ಆದಿತ್ಯ ಎಲ್1 ಇದನ್ನ ಪರಿಶೀಲಿಸೋದಕ್ಕೆ ಅಂತಾನೆ 7 ಪ್ಯಾಲೆಟ್ಗಳಿದೆ. 4 ಪ್ಯಾಲೆಟ್ಗಳು ಸೂರ್ಯನ ಚಲನೆಯನ್ನ ಮೇಲ್ವಿಚಾರಣೆ ಮಾಡುತ್ತೆ. ಉಳಿದಂತಹ 3 ಪ್ಯಾಲೆಟ್ಗಳು ಎಲ್1 ಬಿಂದುವಿನ ಸುತ್ತಲೂ ಕೂಡ ಅಧ್ಯಯನ ಮಾಡುತ್ತೆ. ಈ ಕಾರ್ಯಾಚರಣೆಯೊಂದಿಗೆ ಬಾಹ್ಯಾಕಾಶ ಹವಾಮಾನದ ಮೇಲೆ ಸೂರ್ಯನ ಚಲನೆ ವಲನೆಗಳು ಕೂಡ ಹೇಗೆ ಪರಿಣಾಮ ಬೀರುತ್ತೆ ನೈಜ ಸಮಯದಲ್ಲಿ ಅಧ್ಯಯನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಕರೋನಲ್ ತಾಪನ
ದ್ರವ್ಯರಾಶಿ ಹೊರಸೂಸುವಿಕೆ ಪ್ರಾಫಿ ಪ್ಲಸ್ ಮತ್ತು ಜ್ವಾಲೆಗಳು ಡೈನಾಮಿಕ್ಸ್ ಬಾಹ್ಯಾಕಾಶ ಹವಾಮಾನ ಕಣಗಳ ಚಟುವಟಿಕೆಗಳು ಮತ್ತು ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಇನ್ನು ಭೂಮಿ ಮತ್ತು ಸೂರ್ಯನ ನಡುವೆ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದು ಇದನ್ನ ಕ್ರಮಿಸೋದಕ್ಕೆ ಆದಿತ್ಯ L1 ಬರೋಬ್ಬರಿ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳುಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ ಒಟ್ಟಾರೆಯಾಗಿ ಇದೇ ಮೊದಲ ಬಾರಿಗೆ ಭಾರತದಿಂದ ಸೂರ್ಯನ ಅಧ್ಯಯನಕ್ಕೆ ನೌಕೆಯನ್ನು ಬಿಡಲಾಗುತ್ತದೆ ಭಾರತದ ಮತ್ತೊಂದು ಸಾಧನೆಗೆ ಇಡೀ ವಿಶ್ವನೇ ಬೆರಗು ಗಣ್ಣಿನಿಂದ ಕಾಯ್ತಾರೆ ಒಟ್ಟಾರೆಯಾಗಿ ಇದು ಪ್ರಯತ್ನ ಅಂತಾನೂ ಹೇಳಬಹುದು ಯಾರು ಕೂಡ ಮಾಡದ ಸಾಧನೆಗೆ ಮುಂದಾಗ್ತಾ ಇದೆ ಭಾರತ ಈಗಾಗಲೇ ಚಂದ್ರಯಾನ 3 ಭರ್ಜರಿಯಾಗಿ ಯಶಸ್ವಿಯಾಯಿತು ದಕ್ಷಿಣ ಧ್ರುವಕ್ಕೆ ಲ್ಯಾಂಡ್ ಆಯಿತು ವಿಕ್ರಮ ಈಗ ಸೂರ್ಯನ ಸರದಿ ಚಂದ್ರ ಆಯಿತು ಈಗ ಏನಿದ್ರು ಸೂರ್ಯನಿಗೆ ಟಾರ್ಚ್ ಹಾಕೋದಕ್ಕೆ ಇಸ್ರೋ ಮುಂದಾಗಿದೆ L1 ಗೆ ಯಾವುದೇ ರೀತಿಯಾದಂತ ಆಕಾಶಕಾಯ ಅಡ್ಡ ಬರೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಇಸ್ರೋ ಹೇಳಿರುವಂತದ್ದು ಒಟ್ಟಾರೆಯಾಗಿ ಕಾನ್ಫಿಡೆಂಟ್ ಇದೆ ಈ ಬಾರಿಯೂ ಕೂಡ ಆದಿತ್ಯ L1 ಸಕ್ಸಸ್ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ ಎಲ್ಲರೂ ಕೂಡ ಅವರವರ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಿತ್ಯ L1 ಮಿಷನ್ ಉಡಾವಣೆ ಆಗ್ತಾ ಇರೋದು ವಿಸಿಬಲ್ ಮಿಷನ್ ಲೈನ್ ಕರೋನಾಗ್ರಾಫ್ ಟೆಲಿಸ್ಕೋಪ್ ಕೂಡ ಇರುತ್ತೆ ನಾಲ್ಕು ಉಪಗ್ರಹಗಳು ತಿಮ್ಮಪ್ಪನಿಗೆ ಇಸ್ರೋ ವಿಜ್ಞಾನಿಗಳು ನಮನವನ್ನ ಸಲ್ಲಿಸಿದ್ದಾರೆ ನೆನೆ ತಿರುಮಲ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಇಸ್ರೋ ವಿಜ್ಞಾನಿಗಳ ತಂಡ ಈ ಹಿಂದೆಯೂ ಕೂಡ ಚಂದ್ರಯಾನ 3 ಯಶಸ್ವಿ ಆದ ಬೆನ್ನಲ್ಲೇ ಮತ್ತೊಮ್ಮೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದೆ ಇಸ್ರೋ ತಂಡ ರಾಕೆಟ್ ಮಾದರಿಯನ್ನ ತಿಮ್ಮಪ್ಪನ ಮುಂದೆ ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಚಂದ್ರಯಾನ 3 ಉಡಾವಣೆಗೂ ಮುನ್ನ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಆಗಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿತ್ತು ಪೂಜೆ ಸಲ್ಲಿಸಿದ ನಂತರ ಚಂದ್ರಯಾನ 3 ಯಶಸ್ವಿಯಾಗಿ ಈಗ ತಿಮ್ಮಪ್ಪನ ಮೇಲೆ ನಂಬಿಕೆ ದುಪ್ಪಟ್ಟಾಗಿ ಹಾಗಾಗಿನೇ ಮತ್ತೆ ಈಗ ಆದಿತ್ಯ L1 ಉಡಾವಣೆ ಆಗುವಂತಹ ಸಂದರ್ಭದಲ್ಲಿ ನೆನ್ನೆ ಇಸ್ರೋ ವಿಜ್ಞಾನಿಗಳ ತಂಡ ತಿಮ್ಮಪ್ಪನ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು ಒಟ್ಟಾರೆಯಾಗಿ ಭಾರತದ ಸೂರ್ಯಯಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಆದಿತ್ಯ L1 ಉಡಾವಣೆ ಆಗುತ್ತೆ ಬೆಳಗ್ಗೆ ಇಂದು ಬೆಳಗ್ಗೆ 11:50 ಕ್ಕೆ ಸರಿಯಾಗಿ ಶ್ರೀಹರಿಕೋಟ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆ ಕೂಡ ಆಗಲಿದೆ ಯಾರು ಕೂಡ ಮಾಡದಂತ ಸಾಧನೆಗೆ ಸಜ್ಜಾಗಿದೆ ಭಾರತ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆದಿತ್ಯ L1 ಸಕ್ಸಸ್ ಆಗಲಿ ಅಂತ ಇಡೀ ವಿಶ್ವನೇ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೆ ಯಾಕಂತಂದ್ರೆ ಆದಿತ್ಯ L1 ನಿಜಕ್ಕೂ ಕೂಡ ಯಾರು ಊಹೆ ಕೂಡ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂತಹ ಯೋಜನೆ ಅಂತಾನೆ ಹೇಳ್ಬೋದು ಸೂರ್ಯನನ್ನ ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿರೋದು ಭಾರತದ ಮೊದಲ ಸಾಧನೆ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ ಚಂದ್ರನ ಮೇಲೆ ಅಧ್ಯಯನ ಮಾಡಿರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಅದರಲ್ಲಿ ಭಾರತದ ಪಾತ್ರವೂ ಕೂಡ ಇದೆ ಈಗ ಸೂರ್ಯನ ಟೈಮ್ ಹತ್ರ ಬಂದಿದೆ